ಪ್ರತಿ ತಿಂಗಳ 5ನೇ ತಾರೀಕಿಗೆ ಪೆನ್ಷನ್ ದೊರೆಯಬೇಕು. ಈ ಬೇಡಿಕೆಗಾಗಿ ಪ್ರಾಥಮಿಕ ಶಿಕ್ಷಣ ಮಂಡಳ ಅವರ ವತಿಯಿಂದ ಒಂದು ದಿನದ ಧರಣಿ ಆಂದೋಲನೆಯನ್ನು ಕೈಗೊಳ್ಳಲಾಗಿದೆ. ಪ್ರಾಥಮಿಕ ಶಿಕ್ಷಣ ಮಂಡಳ ಸೇವಾನಿವೃತ್ತ ಶಿಕ್ಷಕ ಸಿಬ್ಬಂದಿ ಅವರ ಕಡೆಯಿಂದ ಅನೇಕ ತಿಂಗಳುಗಳಿಂದ ಸಮಯಕ್ಕೆ ಸರಿಯಾಗಿ ಪೆನ್ಷನ್ ದೊರೆಯುತ್ತಿಲ್ಲ. ಜುಲೈ 25, 2015 ಆಗಸ್ಟ್ 25, 2015 ಮಾಡಿರುವಂತಹ ಆಂದೋಲನೆ ಸ್ಥಗಿತಗೊಳಿಸಲಾಗಿತ್ತು. ಸದ್ಯ ಪೆನ್ಷನ್ ಸಮಯಕ್ಕೆ ಸರಿಯಾಗಿ ದೊರೆಯುತ್ತಿಲ್ಲ. ಇದರಿಂದಾಗಿ ಪ್ರಾಥಮಿಕ ಶಿಕ್ಷಣ ಮಂಡಳ ನವಿಪೇಟ್ ಸೋಲಾಪುರ್ ಈ ಕಾರ್ಯಾಲಯದ ಎದುರುಗಡೆ ಮಧ್ಯಾಹ್ನ 12 ಗಂಟೆಗೆ ಕಾರ್ಯಾಲಯ ಬಂದ್ ಆಗುವವರೆಗೆ ನಿದರ್ಶನ ಹಾಗೂ ಧರಣಿ ಆಂದೋಲನೆಯನ್ನು ಕೈಗೊಳ್ಳಲಾಗಿದೆ. ತದನಂತರ ತಮ್ಮ ಬೇಡಿಕೆಗಳನ್ನು ಮಾನ್ಯ ಮಾಡದೇ ಇದ್ದರೆ ಶಿಕ್ಷಣ ಉಪ ಸಂಚಾಲಕ ಪುಣೆ ಅಂಬೇಡ್ಕರ್ ರೋಡ್ ಲಾಲ್ ದೇವುಳ್ ಈ ಕಾರ್ಯಾಲಯದ ಎದುರುಗಡೆ ಮಧ್ಯಾಹ್ನ 12 ರಿಂದ 4 ನಿದರ್ಶನ ಧರಣಿ ಆಂದೋಲನೆ ಕೈಗೊಳ್ಳುವ ಮಾಹಿತಿ ನಬಿಲಾಲ್ ಶೇಖ್ ಅವರು ನೀಡಿದ್ದಾರೆ. ನಬಿಲಾಲ್ ಶೇಖ್ आम्ही या ठिकाणी सेवानिवृत्त ज्यांचं वय 60 पुढं आहे, 70 आहे, 80 आहे, 90 सुद्धा या ठिकाणी शिक्षक आलेले आहेत. सगळे थकलेले आहेत, आजारी आहेत. हे एकत्र येऊन धरणे आंदोलन आमच्या मागण्यासाठी या ठिकाणी आम्ही एकत्रित जमलेलो आहोत. आमच्या मागण्या पुष्कळ आहेत. आम्हाला गेल्या 10-12 वर्षापासून सेवानिवृत्त होऊन सुद्धा थकबाक्या, काही रकमेच्या थकबाक्या या शिक्षण मंडळाने दिलेल्या नाहीत. एक दोन की आम्हाला वेळेवर पेन्शन मिळत नाही. महाराष्ट्र शासनाने या पेन्शनरांना 1 ते 5 तारखेपर्यंत पेन्शन द्यावं असे आदेश असताना सुद्धा आम्हाला 20-25 कधी 1.5 महिन्याने सुद्धा आम्हाला पेन्शन मिळू शकत नाही अशी परिस्थिती या शिक्षण मंडळाची झालेली आहे. यासाठी या ठिकाणी आम्ही आंदोलन सुरू केलेलं आहे.